ಹಾಯ್ ಸರ್, ವೆಲ್ಕಮ್ ಟು ಡಿಜಿಟಲ್ ಟೆಕ್. ನನ್ನ ಹೆಸರು ಕಿಶೋರ್ ಅಂತ. ಇವತ್ತಿನ ದಿನ ಬಂದ್ಬಿಟ್ಟು ನಿಮಗೆ ಪ್ರಿಂಟರ್ ಯಾವ ಯೂಸೇಜ್ಗೆ ಏನೇನು ಯೂಸ್ ಆಗುತ್ತೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಲೈಕ್ ನಮ್ಮ ಒಬ್ಬೊಬ್ಬ ಬೇಸಿಕ್ ಯೂಸೇಜ್ ಇವಾಗ ನಮ್ಮ ಮಕ್ಕಳಿಗೆ ಆನ್ಲೈನ್ ಕ್ಲಾಸಲ್ಲ ಯೂಸ್ ಮಾಡಿರ್ತಾರೆ. ಲೈಕ್ ಅವ್ರಿಗೆಲ್ಲ ಪ್ರಾಜೆಕ್ಟ್ ವರ್ಕ್ ಎಲ್ಲ ಕೊಟ್ಟಿರ್ತಾರೆ, ಅಂಥವ್ರಿಗೆಲ್ಲ ನೋಡ್ತೀನಿ ನಮ್ಮ ಬೇಸಿಕ್ ಸಾಕಾಗತ್ತೆ. ಲೈಕ್ ಇದು ಬಂದ್ಬಿಟ್ಟು ನಿಮ್ಗೊಂದು ಹೆಚ್ ಪಿ ಪ್ರಿಂಟರ್ ಬರುತ್ತೆ. ಲೈಕ್ ಇದು ಬಂದ್ಬಿಟ್ಟು ನಿಮಗೆ ಮೇನ್ ಥಿಂಗ್ ಬಂದ್ಬಿಟ್ಟು ವಾರಕ್ಕೆ 3 ಸತಿ ಯೂಸ್ ಮಾಡಲೇಬೇಕಾಗತ್ತೆ. ಯಾಕಂದರೆ ಅದರಲ್ಲಿ ಯೂಸ್ ಮಾಡಿರೋ ಲೈಕ್ ಇನ್ಬಿಲ್ಟ್ ಕಾರ್ಟ್ರೇಜ್ ಬಂದ್ಬಿಟ್ಟು ನಿಮಗೆ ವೀಕ್ಲಿ 3 ಟೈಮ್ಸ್ ಯೂಸ್ ಮಾಡಲೇಬೇಕಾಗತ್ತೆ. ಇಲ್ಲಾಂದರೆ ಕಾರ್ಟ್ರೇಜ್ ಬಂದ್ಬಿಟ್ಟು ಡ್ರೈ ಆಗುತ್ತೆ. ಸೊ ಡ್ರೈ ಆದರೆ ನೀವು ಮತ್ತೆ ಸಪ್ರೇಟಾಗಿ ಹೊಸದೇ ಹಾಕಬೇಕಾಗತ್ತೆ, ಅದನ್ನೇ ಹಾಕೊಂಡು ಯೂಸ್ ಮಾಡೋಕ್ಕಾಗಲ್ಲ. ಪರ್ ಕಾರ್ಟ್ರೇಜಿಗೆ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ 900 to 1000 rupees ಆಗುತ್ತೆ. ಥರ ಬ್ಲ್ಯಾಕು ಬರುತ್ತೆ, ಕಲರು ಬರುತ್ತೆ. ಸೊ ಇದು ಮಾಡೋ ಬರುತ್ತೆ. ಲೈಕ್ ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಲೈಕ್ ಕಲರು ಬರುತ್ತೆ, ಬ್ಲ್ಯಾಕು ಬರುತ್ತೆ. ಪರ್ ಕಲರಿಗೆ ನೋಡ್ತೀನಿ ಅಂದರೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ 60 to 90 pages ಬರುತ್ತೆ. ಲೈಕ್ ಅದೇ ನೀವು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲ ಯೂಸ್ ಮಾಡ್ತೀನಿ ಅಪ್ ಟು 450 pages ಸಿಗುತ್ತೆ. ಲೈಕ್ ಇದ್ರ ಬಂದ್ಬಿಟ್ಟು ಕಾಪಿ, ಪ್ರಿಂಟು, ಪೇಸ್ಟು, ಸ್ಕ್ಯಾನು ಕೂಡ ಯೂಸ್ ಮಾಡ್ಕೋಬೋದು. ಲೈಕ್ ಇದು ಬಂದ್ಬಿಟ್ಟು ವಿಥೌಟ್ ವೈಫೈ ನೋಡ್ತೀನಿ ಆಲ್ಮೋಸ್ಟ್ 4 to 5000 ರೇಂಜಲ್ಲಿ ಸಿಗುತ್ತೆ. ವಿತ್ ವೈಫೈ ನೋಡ್ತೀನಿ ಸೇಮ್ ಡಿಸೈನಲ್ಲಿ ಆಲ್ಮೋಸ್ಟ್ 6 to 7000 rupees ವಿತ್ ವೈಫೈ ಬರುತ್ತೆ. ಆದರೆ ಸ್ವಲ್ಪ ಪ್ರಿಂಟಿಂಗ್ ಪೇಜಸ್ ಜಾಸ್ತಿ ಸಿಗುತ್ತೆ ನಿಮಗೆ ವಿತ್ ವೈಫೈ ಬರ. ಲೈಕ್ ಮೊಬೈಲಿಂದ ಕೂಡ ನೀವು ಪ್ರಿಂಟೌಟ್ ತೆಕ್ಕೋಬೋದು. ಲೈಕ್ ಇದ್ರ ಬಂದ್ಬಿಟ್ಟು ನಿಮ್ಗೆ ಇದು ನಮ್ಮ ಬೇಸಿಕ್ ಯೂಸೇಜ್ಗಾಗತ್ತೆ. ಲೈಕ್ ಇನ್ನೊಂದು ಕಾಮನ್ ಆಗಿ ಯೂಸ್ ಮಾಡ್ತೀನಿ ಅಂದರೆ ಲೈಕ್ ಇನ್ನೊಂದು ಬರುತ್ತೆ, ಇದು ಬಂದ್ಬಿಟ್ಟು ನಿಮಗೆ ಲೇಸರ್ ಜೆಟ್ ಬರುತ್ತೆ. ಸೊ ಇದರಲ್ಲಿ ಏನಂದರೆ ನಿಮಗೆ ಜಸ್ಟ್ ಬ್ಲ್ಯಾಕ್ ಮಾತ್ರ ಯೂಸ್ಬೇಕು, ಇನ್ ಕೇಸ್ ಆಫೀಸ್ ಪರ್ಪಸ್ ಎಲ್ಲ ಯೂಸ್ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ತೆಗಿಬೇಕಾಗತ್ತೆ, ಫ್ರಂಟ್ ಟು ಬ್ಯಾಕ್ ಬರುತ್ತೆ. ಇವಾಗ ಕಾರ್ಟ್ರೇಜಸ್ ಅಲ್ಲಿ ನೋಡಿದ್ರೆ ನೀವೇ ಟರ್ನ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ನೋಡ್ತೀನಿ ಅಂದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಬ್ಯಾಕ್ ಓಪನ್ ಮತ್ತು ಬ್ಯಾಕ್ ಕೂಡ ಬರುತ್ತೆ ನಿಮಗೆ ಈ ಮಾಡಲಲ್ಲಿ. ಯು ವಿಲ್ ಗೆಟ್ ಸೇಮ್ ಡಿಸೈನ್ ಸೇಮ್ ಲುಕ್ಕಲ್ಲೇ ಸಿಗತ್ತೆ ನಿಮಗೆ, ಓಕೆನಾ? ಸೊ ಇದರ ಬಂದ್ಬಿಟ್ಟು ನಿಮಗೆ ವಿತ್ ವೈಫೈ ಸಿಗತ್ತೆ, ಜಸ್ಟ್ ಬ್ಲ್ಯಾಕ್ ಮಾತ್ರ ಬರುತ್ತೆ. ಕಾರ್ಟ್ರೇಜ್ನ ರೀಫಿಲ್ ಕೂಡ ಮಾಡ್ಕೋಬೋದು ಈ ಮಾಡಲಲ್ಲಿ ಬಂದ್ಬಿಟ್ಟು. ಸೊ ಸಪ್ರೇಟಾಗಿ ನೀವು ಔಟ್ಸೈಡೇ ರೀಫಿಲ್ ಮಾಡ್ಸ್ಕೊತೀವಿ, 400 to 500 ನಿಮಗೆ ರೀಫಿಲ್ ಆಗುತ್ತೆ. ಸೊ ಇದರ ಬಂದ್ಬಿಟ್ಟು ನಿಮಗೆ ಡಿಜಿಟಲ್ ಕೀಬೋರ್ಡ್ ಕೂಡ ಕೊಟ್ಟಿರ್ತಾರೆ, ನೀವು ಆರಾಮಾಗಿ ಡಿಸ್ಪ್ಲೇ ನೋಡ್ಕೊಂಡೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇದರ ಬಂದ್ಬಿಟ್ಟು ಈ ಥರ ಕಾರ್ಟ್ರೇಜಸ್ ಬರುತ್ತೆ, ರೀಫಿಲ್ ಕೂಡ ಮಾಡ್ಕೋಬೋದು ನೀವು ಇದರಲ್ಲಿ. ಸೊ ಈ ಥರ ರೀಫಿಲ್ ಕೂಡ ಮಾಡ್ಕೋ, ಸಪ್ರೇಟಾಗಿ ಆನ್ಲೈನ್ ನೋಡ್ತೀನಿ ಹೊಸದೇ ನಿಮಗೆ 1000 to 1500 ಸಿಕ್ಬಿಡುತ್ತೆ. ಸಪ್ರೇಟಾಗಿ ನೀವು ಔಟ್ಸೈಡ್ ನೋಡ್ತೀರ ರೀಫಿಲ್ ಆರಾಮಾಗಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು 400 rupees. ಸೊ ಇದು ಮಾಡಲ್ ಸಿಗುತ್ತೆ. ಲೈಕ್ ಇನ್ನೊಂದು ಬಂದ್ಬಿಟ್ಟು ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ನೋಡ್ತೀನಿ, ಇನ್ನೊಂದು ಮಾಡಲ್ ಸಜೆಸ್ಟ್ ಮಾಡ್ತೀನಿ. ಲೈಕ್ ಏನಂದರೆ ಟ್ಯಾಂಕ್ ಫಿಲ್ ಬರುತ್ತೆ ನಿಮಗೆ. ಸೊ ಇದೋ ಮಾಡಲ್ ಬರುತ್ತೆ ನಿಮಗೆ ಹೆಚ್ ಪಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಹೆಚ್ ಪಿಯಲ್ಲಿ ನಿಮಗೆ 409. ಲೈಕ್ ಇದರ ಬಂದ್ಬಿಟ್ಟು ನಿಮ್ಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಇದೇ ಸೇಮ್ ಬ್ರ್ಯಾಂಡಲ್ಲಿ ನಿಮಗೆ ಲೈಕ್ ಕೆನಾನಲ್ಲೂ ಸಿಗುತ್ತೆ ನಿಮಗೆ. ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಅಂದರೆ ಲೈಕ್ ಹೆಚ್ ಪಿಗೆ ಹೋಗ್ತೀನಿ ಅಂದರೆ ಆಲ್ಮೋಸ್ಟ್ ನಿಮಗೆ 15,000 rupees ಮೋರ್ ದೆನ್ 10,000 pages ನೀವು ಪ್ರಿಂಟ್ಸ್ ತೊಗೋಬೋದು. ಅದೇ ನೀವು ಕೆನಾನ್ ನೋಡ್ತೀನಿ ಅಂದರೆ ಕಲರ್ ಬಂದ್ಬಿಟ್ಟು ಜಸ್ಟ್ 6,000 pages ಬರುತ್ತೆ, ಬ್ಲ್ಯಾಕ್ ಬಂದ್ಬಿಟ್ಟು ಆಲ್ಮೋಸ್ಟ್ 4,000 pages 3 or 4 pages ಸಿಗುತ್ತೆ ಅಷ್ಟೇ. ಲೈಕ್ ಇದರಲ್ಲಿ ನೋಡ್ತೀನಿ ಅಂದರೆ ಇದರಲ್ಲೇ ಮೆನ್ಷನ್ ಆಗಿರುತ್ತೆ. ಲೈಕ್ ಇಲ್ಲಿ ನೋಡಿ, ಲೈಕ್ ಕಲರ್ಸ್ ಎಲ್ಲ ನೀವು ಅಟ್ ಎ ಟೈಮ್ ಡಿಪೆಂಡ್ ಅಪಾನ್ ಕಲರ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಪೇಜಸ್ ಬರುತ್ತೆ ಅಂತ, ಕ್ಲಾರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಇದು ಬಂದ್ಬಿಟ್ಟು ಕಲರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ 8,000 pages ಸಿಗುತ್ತೆ. ಇದರಲ್ಲಿ ನಿಮ್ಗೆ 2 quarters ಆಫ್ ಬಾಟಲ್ಸ್ ಇರುತ್ತೆ ಬ್ಲ್ಯಾಕಲ್ಲಿ ನೋಡ್ತೀನಿ ಅಂದರೆ. ಅಂದರೆ ಬಂದ್ಬಿಟ್ಟು ನಿಮಗೆ 4,000 to 6,000 pages ಆಲ್ಮೋಸ್ಟ್ 10,000 ಬ್ಲ್ಯಾಕೇ ಬರುತ್ತೆ. ಸೊ ಇನ್ನೊಂದು ಬಂದ್ಬಿಟ್ಟು 8,000 pages ನಿಮ್ಗೆ ಕಲರೇ ಸಿಗುತ್ತೆ. ಇದು ಬಂದ್ಬಿಟ್ಟು ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಲೈಕ್ ಹೆಚ್ ಪಿ ಇದರಲ್ಲಿ ನೋಡ್ತೀನಿ ಅಂದರೆ ಏನಂದರೆ ಮೇನ್ ಥಿಂಗ್ ಲೈಕ್ ಏನದು ಅಲ್ಲ ಮಚ್ಚ, ಇದು ಮಚ್ಚ ಇದು ಮನೆಗೆ ಹೋಗಿ ಇನ್ಸ್ಟಾಲ್ ಕಟ್ ಮಾಡ್ಕೊತೀಯಲ್ವಾ? ಸೊ ಮನೆಗೆ ಲೈಕ್ ಇವಾಗ ನೀವು ಪ್ರಿಂಟ್ ಇಲ್ಲ ಬಿಲ್ ಮಾಡ್ತೀನಿ ನಿಮ್ಗೆ ಹೆಚ್ ಪಿ ಕಡೆಯಿಂದ ನಿಮಗೆ ಇನ್ಸ್ಟಾಲೇಷನ್ ಕೂಡ ಬರ್ತಾರೆ. ಲೈಕ್ ಈ ಮಾಡೆಲ್ಸ್ಗೆ ಹೋಗ್ತಾರೆ ಅಂದರೆ ಇನ್ ಕೇಸ್ ನಿಮ್ಮ ಕೇಸ್ ಹೆಂಗೇನು ಅರ್ಥ ಆಗಿಲ್ಲ ಏನು ಮನೆಗೆ ಹೋಗ್ಬಿಟ್ಟು ನಿಮಗೆ ಈಸಿಯಾಗಿ ಸಜೆಷನ್ ಮಾಡಿಕೊಡ್ತಾರೆ, ನಿಮ್ಮ ಕಣ್ಣು ಮುಂದೆನೋ ಒಂದು ಪ್ರಿಂಟೌಟ್ ತೆಗೆ ಕೊಟ್ಬಿಟ್ಟು ಹೋಗ್ತಾರೆ. ಸೇಮ್ ಮಾಡಲ್ಲೇ ನಿಮಗೆ ಕೆನಾನಲ್ಲೂ ಕೂಡ ಸಿಗುತ್ತೆ. ಕೆನಾನಲ್ಲಿ ಬಂದ್ಬಿಟ್ಟು ನಿಮ್ಗೆ ಏನಂದರೆ ಜಸ್ಟ್ 7,000 pages ಮಾತ್ರ ನಿಮಗೆ ಕಲರ್ ಸಿಗುತ್ತೆ. ಲೈಕ್ ಬ್ಲ್ಯಾಕ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ 4,000 pages ಸಿಗುತ್ತೆ. ಲೈಕ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತೊಗೊಂಡು ಇದೊಂದು ಮಾಡೋ ಬರುತ್ತೆ, ಚೆನ್ನಾಗಿದೆ ನೋಡಿ. ಸ್ಪೀಡಾ ಅದನ್ನ ಹೇಳಿ. ಸೊ ಲೈಕ್ ಒನ್ ಮಿನಿಟ್ಗೆ ಬಂದ್ಬಿಟ್ಟು ನಿಮಗೆ 22 pages ಸಿಕ್ಬಿಡತ್ತೆ ಆರಾಮಾಗಿ ಯೂಸ್ ಪೇಜಸ್ಸು ಜಾಸ್ತಿ ಸಿಗತ್ತೆ ನಿಮಗೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮ್ಮ ಕಾರ್ಟ್ರೇಜಸ್ ಹೇಳಿದ್ನಲ್ಲ, ಲೈಕ್ ಕಾರ್ಟ್ರೇಜಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ ಲೈಕ್ ಇಲ್ಲಿ 2 cartridges ಇರುತ್ತೆ. ಲೈಕ್ ಇನ್ ಕೇಸ್ ಒಂದು ಸತಿ ಇಂಜೆಕ್ಟ್ ಮಾಡಿದ ತಕ್ಷಣ ಮತ್ತೆ ನಿಮಗೆ ಡ್ರೈ ಆಯಿತು ಅಂದರೆ ಮತ್ತೆ ತೆಗೆದುಬಿಟ್ಟು ಹೊಸದೇ ಹಾಕ್ಬೇಕಾಗತ್ತೆ, ಮತ್ತೆ ಅದನ್ನೇ ಹಾಕೊಂಡು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕಾರ್ಟ್ರೇಜ್ ಬಂದ್ಬಿಟ್ಟು ಫುಲ್ ಡ್ರೈ ಆಗೋಗ್ಬಿಟ್ಟಿರತ್ತೆ. ಸೊ ಇದು ಬಂದ್ಬಿಟ್ಟು ಕಲರ್ ಸ್ಲಾಟು, ಇದು ಬಂದ್ಬಿಟ್ಟು ಬ್ಲ್ಯಾಕ್ ಸ್ಲಾಟ್ ಬರುತ್ತೆ. ಲೈಕ್ ಏನಂದರೆ ಹಾಕ್ಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಹಾಕಿ, ಲೈಕ್ ಯೂಟ್ಯೂಬಲ್ಲೇ ಇನ್ನು ವೀಡಿಯೋ ಸಿಗುತ್ತೆ,
ಯಾಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಅದನ್ನು ಸಜೆಸ್ಟ್ ಮಾಡ್ತೀನಿ ಬೇಕ್ರೆ ಯಾವ ಥರ ಹಾಕೋದು ಹಿಂಗೆ ಅಂತ. ಸೊ ಇದು ಮಾಡಲ್ ಬರುತ್ತೆ, ಇಲ್ಲಿ ಕಲರು ಬ್ಲ್ಯಾಕ್ ಎರಡು ಬರುತ್ತೆ. ಸೊ ಇದು ಬಂದ್ಬಿಟ್ಟು ವಿತೌಟ್ ವೈಫೈ ಪ್ರಿಂಟರು, ಕಡಿಮೆ ಪ್ರೈಸಿಗೆ ಬರುತ್ತಾ? ಕಡಿಮೆ ಪ್ರೈಸಿಂಗ್ ಲೈಕ್ ವಿತೌಟ್ ವೈಫೈ ನೋಡ್ತೀನಿ ನಿಮಗೆ 4,000 to 5,000 ಸಿಗತ್ತೆ. ಲೈಕ್ ವಿತ್ ವೈಫೈ ನೋಡ್ತೀನಿ, ಲೈಕ್ ಮೊಬೈಲಲ್ಲಿ ಕೂಡ ನೀವು ಪ್ರಿಂಟೌಟ್ ತೆಕ್ಕೋಬೋದು, ಅದೆಲ್ಲ ನೋಡ್ತೀನಿ ಅಂದರೆ ನಿಮ್ಗೆ 6,000 to 7,000 ಕಾಸ್ಟ್ ಆಗುತ್ತೆ. ಲೈಕ್ ಒನ್ ಟೈಮ್ ಬರೀ ಆಫೀಸ್ ಯೂಸೇಜ್ಗೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಈ ಲೇಸರ್ ಜೆಟ್ಟಿ ಸಿಗುತ್ತೆ, ಬರೀ ಬ್ಲ್ಯಾಕೇ ಯೂಸ್ ಮಾಡ್ತಾ ಇರ್ತಾರೆ, ಕಲರ್ ಯೂಸ್ ಮಾಡಲ್ಲ. ಕಾಪಿ ಪ್ರಿಂಟು ಪೇಸ್ಟು ಸ್ಕ್ಯಾನು ಕೂಡ ಬರುತ್ತೆ, ನಿಮಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಕಡಿಮೆ ಪ್ರೈಸಿಗೆ ಬರುತ್ತೆ, ಬಟ್ ಏನಂದರೆ ಕಾರ್ಟ್ರೇಜ್ ಜಾಸ್ತಿ ಇದಾಗುತ್ತೆ.